ಇದೆರಡು ನಿಮಗೋಸ್ಕರ ನಾನು ಸೆಲೆಕ್ಟ್ ಮಾಡಿರೋದು ವಾವ್ ನಿಮಗೆ ಯಾವುದು ಇಷ್ಟ ಆಯ್ತು ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ನಿನಗೆ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ ಸೂಪರ್ ಆಗಿದೆ ನನಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಅಲ್ವಾ ಹಾ ಇದು ತುಂಬಾ ಚೆನ್ನಾಗಿದೆ ಒಂದಸಲ ಇದನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಾ ಅದು ತುಂಬಾ ಚೆನ್ನಾಗಿದೆ ವೈ ನಾಟ್ ಬನ್ನಿ ಬನ್ನಿ ಆಗಿದೆ ದಿವ್ಯಾಗೊಂದು ಒಳ್ಳೆ ಬ್ರ್ಯಾಂಡೆಡ್ ಡ್ರೆಸ್ ತಗೊಂಡೋಗಿ ಕೊಟ್ರೆ ಅವಳು ಖಂಡಿತ ನನ್ನ ಜೊತೆ ಮಾತಾಡ್ತಾಳೆ ಬಟ್ ಯಾವ್ದು ಸೆಲೆಕ್ಟ್ ಮಾಡೋದು ಕಾರ್ತಿಕ್ ಕಾರ್ತಿಕ್ ದಿವ್ಯಾ ಅವರೇ ಏನೋ ಮಾತಾಡ್ತಾ ಇದ್ವಿ ಅಂತದ್ರಲ್ಲಿ ನೀವು ಕೈ ಹಿಡ್ಕೊಂಡು ಸಾರಿ ಅಯ್ಯಯ್ಯೋ ಅದಕ್ಕೆಲ್ಲ ಸಾರಿ ಯಾಕೆ ಎಷ್ಟೇ ಆಗಲಿ ಮುಂದೆ ನಿಮ್ಮ ಕೈ ಹಿಡಿಯೋನು ನಾನೇ ತಾನೆ ಟ್ರಯಲ್ ಬೇಗ ಹೋಗಿ ಸೆಲೆಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಕರೆಕ್ಟ್ ಹೋಗಿ ಕಾರ್ತಿಕ್ ನೀನ್ಯಾಕೆ ಮತ್ತೆ ಬಂದೆ ಏ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ ಗಾಡಿಲೆ ಪರ್ಸ್ ಮತ್ತೆ ಬಂದಿದ್ಯಾ ಅದನ್ನ ಕೊಡಕ್ ಬಂದ್ರೆ ನನ್ನ ಮೇಲೆ ರೇಗ್ತಿಯಾ ಯಾರಾದರೂ ತಗೊಂಡೋಗಿದ್ರೆ ಏನ್ ಮಾಡ್ತಿದ್ದೆ ಬಿಲ್ಲಿಂಗ್ ಕಟ್ತಿದ್ದೆ ಆಮೇಲೆ ಅದಕ್ಕೂ ಸತ್ಯ ಪರ್ಸ್ ಮತ್ತೆ ಬಂದ್ಬಿಟ್ಟಿದ್ದೀನಿ ಬಿಲ್ ಕೊಟ್ಟು ಬಾ ಅಂತ ನನಗೆ ಫೋನ್ ಮಾಡ್ತಿದ್ದೆ ಅಷ್ಟೇ ತಾನೆ ಕೊಡು ನೀನ್ ಹೊರಡು ಆಯ್ತು ಬರ್ತೀನಿ ಲೇ ಅಕ್ಕ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಬಟ್ಟೆಗಳಿವೆಯಲ್ಲೇ ನಾನು ನೋಡಲೇ ಇಲ್ಲ ನೋಡು ಸಕ್ಕತ್ತಾಗಿದೆ ಅಲ್ಲ ಸತ್ಯ ಈಗಾಗ್ಲೇ ಸೆಲೆಕ್ಟ್ ಮಾಡಾಯ್ತಲ್ಲ ಮತ್ತೆ ಯಾಕೆ ನೋಡ್ತಿದ್ಯಾ ಲೇ ಅಕ್ಕ
ನೋಡೋಣ ಇರೆ ನೀನು ನನಗೆ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ಯಾ ಬೆಸ್ಟ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅದು ಬಾವನ್ ಕೊಡೋ ಗಿಫ್ಟ್ ಆಗ್ಲೇ ದೊಡ್ಡದಾಗಿ ಕಸ್ಟಮರ್ಗೆ ಗಾಡಿ ಕೊಡಬೇಕು ಹಾಗೆ ಹೀಗೆ ಅಂದೆ ಇವಾಗ ಎಲ್ಲ ಹೋಯ್ತು ಅದು ಹೇಗಿದ್ರು ಲೇಟ್ ಆಗಿದೆ ಒಂದು ಮಾತು ಬಯ್ಯೋನು ಎರಡು ಮಾತು ಬೈತಾನೆ ಅಷ್ಟಕ್ಕೂ ಬಯಸ್ಕೊಳ್ಳೋದು ನಿನಗೋಸ್ಕರ ಅಲ್ವಾ ಪರವಾಗಿಲ್ಲ ಕಡೆ ಪಕ್ಷ ಈ ಕೆಲಸನಾದರೂ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿ ಹೋಗ್ಬಿಡೋಣ ಬಿಡು ಇದು ನೋಡಿಗ ಪ್ಲೀಸ್ ಕಣೆ ನೀ ಸೆಲೆಕ್ಟ್ ಮಾಡಿರೋದೇ ಚೆನ್ನಾಗಿದೆ ಅದನ್ನ ನಾನು ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ದಯವಿಟ್ಟು ಬಾಯಿ ಕಣೆ ಮತ್ತೆ ನೀನು ಬೇರೆ ಸೆಲೆಕ್ಟ್ ಮಾಡಿ ನನ್ನನ್ನ ಕನ್ಫ್ಯೂಸ್ ಮಾಡಬೇಡ ಪ್ಲೀಸ್ ಕಣೆ ಓ ಹೌದಾ ಆಕ್ಚುಲಿ ನನಗೂ ಅದೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಸರಿ ನೀನು ಬೇಗ ಬೇಗ ಬಿಲ್ ಮಾಡಿಸ್ಬಿಡು ಮನೆಗೆ ಹೋಗೋಣ ಹಾ ಇಲ್ಲ ನೀನು ಹೊರಡು ನಾನು ಆಮೇಲೆ ಬರ್ತೀನಿ ಯಾಕಕ್ಕ ಸೆಲೆಕ್ಟ್ ಮಾಡಿ ಆಯ್ತಲ್ಲ ಇನ್ನೇನು ಕೆಲಸ ಈಗೇನು ನಿಮಗೆ ಎಲ್ಲಾ ವಿಷಯನ್ನು ರಿಪೋರ್ಟ್ ಮಾಡಬೇಕಾ ಶಾಪಿಂಗ್ ಮಾಡಕ್ಕೆ ಅವರು ಇಲ್ಲಿಗೆ ಬರ್ತಿದ್ದಾರೆ ಕಣೆ ನಮ್ಮಿಬ್ಬರ ಮಧ್ಯೆ ನೀನು ಯಾಕೆ ಹೊರಡು ನೀನು ಇವಾಗ ಹೋಗ್ತೀಯೋ ಇಲ್ಲ ಅಮ್ಮನ ಫೋನ್ ಮಾಡ್ಲಾ ಬೇಡ ಬೇಡ ಆಯ್ತು ಆಯ್ತು ಎಂಜಾಯ್ ಆಮೇಲೆ ಬಾವ ಬಟ್ಟೆ ನೋಡಿ ಏನಂದ್ರು ಅಂತ ನೀನು ನನಗೆ ಆಮೇಲೆ ಫೋನ್ ಮಾಡಿ ಹೇಳಬೇಕು ಹೋಯ್ ತಮ್ಮ ತಾಯಿ ಹೊರಡೆ ಆಯ್ತು ಬರ್ತೀನಿ बटे तुम्बा इष्ट आयतु आगिल्वा ट्राई मार्दे बट ननक स्वल्पनु सूट आगता इल्ल ಆದ್ರೆ ಇದು ನನಗೋಸ್ಕರನೇ ಹೇಳ್ ಮಾಡ್ತಿರೋ ತರ ಇದೆ ನನಗಂತೂ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಏನು ಗೊತ್ತಾ ದಿವ್ಯಾ ಅವರೇ ಊಟ ನಮ್ಮೆಚ್ಚೆ ನೋಟ ಪರರಿಚೆ ಅಂತೆ ಏ ಅಕ್ಕ ಊಟ ಯಾವಾಗಲೂ ತಮ್ಮೆಚ್ಚೆ ನೋಟ ಪರರಿಚೆ ಅನ್ನೋ ಮಾತೆ ಕೇಳಿಲ್ವಾ ನೀವು ಸೆಲೆಕ್ಟ್ ಮಾಡಿದಿರಾ ಅಂದ್ರೆ ಮುಗಿತು ನೀವು ಇಷ್ಟಪಟ್ಟಿದ್ದು ಅಂತಾನೆ ನಾನು ಹಾಕೋಬೇಕು ಆಕ್ಚುಲಿ ನನ್ನ ಶಾಪಿಂಗ್ ಆಯ್ತು ಇವಾಗ ಬನ್ನಿ ನಿಮಗೂ ಶಾಪಿಂಗ್ ಮಾಡೋಣ ಪರವಾಗಿಲ್ಲ ನೀವು ಯಾವಾಗಲೂ ನನಗೆ ಗಿಫ್ಟ್ ಕೊಡ್ಸ್ತಾನೆ ಇರ್ತೀರಾ ಅದಕ್ಕೆ ಇವತ್ತು ನಾನು ನಿಮಗೆ ಕೊಡ್ಸಿದ್ದು ಅದು ಹೇಗಾಗುತ್ತೆ ಅದು ನಿಮ್ಮನ್ನ ಬಟ್ಟೆ ಅಂಗಡಿಲಿ ಮೀಟ್ ಮಾಡಿ ನೀವೇನು ತಗೊಳ್ಳಿಲ್ಲ ಅಂದ್ರೆ ಅದು ಹೇಗಾಗುತ್ತೆ ಈ ದಿನದ ನೆನಪಿಗಾದ್ರು ನೀವೇನಾದ್ರು ತಗೊಳ್ಳೇಬೇಕು ಇವತ್ತಿನ ನೆನಪ ಯಾವಳಿಗೆ ಬೇಕು ನನ್ನ ಲೈಫಲ್ಲೇ ಇಷ್ಟು ಟೆನ್ಷನ್ ಯಾವತ್ತೂ ಆಗಿರಲಿಲ್ಲ ಇದ್ರ ನೆನಪೇರೋಣ ದಿವ್ಯಾ ಅವರೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಸೆಲೆಕ್ಟ್ ಮಾಡಿ ಇಲ್ಲ ನಾನು ಆಗ್ಲೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನೀವು ಬಂದಿದ ತಕ್ಷಣ ಅದನ್ನ ಬಿಟ್ಟು ಬಂದೆ ಓ ಹೌದಾ ಒಳ್ಳೇದೇ ಆಯ್ತಲ್ಲ ಬನ್ನಿ ಹೋಗೋಣ ಬೇಡ ನಾನೇ ಹೋಗಿ ತಗೊಂಡ್ಬಿಡ್ತೀನಿ ಓಕೆ ಕಾರ್ತಿಕ್ ಇದು ಎರಡರಲ್ಲಿ ನನಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡಿ ದಿಸ್ ಇಸ್ ರಿಯಲಿ ನೈಸ್ ನಿಮಗೆ ಇಷ್ಟ ಆಗಿದ ಬಟ್ಟೆನ ನಾನು ಹಾಕೊಳ್ಳೋದು ನನಗೆ ಇಷ್ಟ ಆಗಿದ ಬಟ್ಟೆನ ನೀವು ಹಾಕೊಳ್ಳೋದು ಈ ಫೀಲು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಹೌದು ಮೊದಲು ಸೆಲೆಕ್ಟ್ ಮಾಡಿ ಅಶ್ಶೋ ಇದು ಸಕ್ಕತ್ತಾಗಿದೆ ನಿನಗೆ ನಿಜವಾಗ್ಲೂ ಸೂಟ್ ಆಗುತ್ತೆ ಕಣ್ಣು ಮುಚ್ಕೊಂಡು ತಗೊಂಡು ಸತ್ಯ ಯಾಕೆ ಲೇಟ್ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಕಣ್ರೋ
ಅದ ಸರಿ ಕಸ್ಟಮರ್ ದೇನ ಕಿರಿಕಂದ್ರಲ್ಲ ಎಲ್ಲಾ ಕಸ್ಟಮರ್ ಅಯ್ಯೋ ಯಾಕ ಕಸ್ಟಮರ್ ಕತೆ ಕೇಳ್ತೀಯ ಬೆಡ್ ಜಾನ್ ಕಿರಿಕ್ ಮಾಡ್ತಿದ ಸತ್ಯ ಸದ್ಯ ಹೇಗೋ ನಾವೇ ಸಮಾಧಾನ ಮಾಡಿ ಕಳಿಸಿದ್ವಿ ಅದ ಸರಿ ಇಷ್ಟೊತ್ತು ಎಲ್ಲ ಹೋಗಿದ್ರು ಏನದು ಇಂಪಾರ್ಟೆಂಟ್ ಕೆಲಸ ಓ ಅದ ಬಟ್ಟೆ ಅಂಗಡಿಗೆ ಹೋಗಿದ್ದೆ ಏನು ಬಟ್ಟೆ ಅಂಗಡಿಗೆ ಅಮೂಲ್ ಬೇವಿಗೆ ಬಟ್ಟೆ ತರಕ ಹೋಗಿದ್ದ ಇದಕ್ಕೆ ನಿನ್ನ ಹಾಫ್ ಬಾಯ್ಲ್ ಅನ್ನೋದು ನೀ ತಲೆಯಲ್ಲಿ ಇದ್ ಬಿಟ್ರೆ ಬೇರೆ ಏನು ಬರಲ್ವಾ ಅಮೂಲ್ ಬೇಬಿ ಬಗ್ಗೆ ಮೂರೊತ್ತು ಯೋಚನೆ ಮಾಡೋದು ನಾನಲ್ಲ ನೀವುಗಳೇ ಅಲ್ವಾ ಮತ್ತೆ ನಾವುಗಳೇ ಅಷ್ಟೊಂದು ಯೋಚನೆ ಮಾಡ್ತಿರಬೇಕಾದ್ರೆ ಇನ್ನ ನೀನು ಅವನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರಬೇಕು ಮಾಡೋದಕ್ಕೆ ಬೇಜಾನ್ ಕೆಲಸಗಳಿವೆ ಮೊದಲು ಅದನ್ನ ಮುಗಿಸೋಣ ಆಮೇಲೆ ಬೇರೆ ಯೋಚನೆ ಅಂತೋ ಆಮೇಲೆ ಯೋಚನೆ ಮಾಡೋಣ ಅಂತಿದ್ಯಾ ಏಯ್ ಅವನ ಮೇಲೆ ಯಾಕೆ ರಕ್ತ ಸತ್ಯ ನೀನು ಹೆಲ್ಪ್ ಮಾಡ್ದೆ ಅಂತ ತಾನೆ ಅವನ ಗಿಫ್ಟ್ ಅಂತ ಕೊಟ್ಟಿದ್ದು ಇರಬಹುದು ಅದಕ್ಕೆ ಏನಿಗ ಅದೇ ಅದೇ ಮ್ಯಾಟರ್ ನೀನು ಹೆಲ್ಪ್ ಮಾಡ್ದೆ ಅಂತ ತಾನೆ ಅವನ ಗಿಫ್ಟ್ ಕೊಟ್ಟಿದ್ದು ಈಗ ಅವನ ಗಿಫ್ಟ್ ಕೊಟ್ಟ ಅಂತ ನೀನು ಅವನಿಗೆ ಗಿಫ್ಟ್ ಕೊಡಕ್ಕೆ ಹೋಗಿದ್ದೀ ಏನೋ ಅಂತ ಅನ್ಕೊಂಡ್ವಿ ಆಯ್ತು ಬಿಡಮ್ಮ ಅದಕ್ಕೆ ಯಾಕೆ ಬೈತ್ಯಾ ಲೋ ಯಾಕ್ರೋ ಪದೇ ಪದೇ ಅದೇ ವಿಷಯ ಹೇಳಿ ಸಾಯಿಸ್ತೀರಾ ನಿಮ್ಮ ತಲೆಯಲ್ಲಿ ಬೇರೆ ಯೋಚನೆಗಳೇ ಬರಲ್ವಾ ಬರುತ್ತೆ ಬರುತ್ತೆ ನಮ್ಮ ತಲೆಯಲ್ಲಿರೋ ಯೋಚನೆ ಸದ್ಯದಲ್ಲೇ ನಿಮ್ಮ ತಲೆಗೂ ಬರುತ್ತೆ ಹಾಗಂದ್ರೆ ನಮ್ಮೆಲ್ಲಾ ಮಾತಿಗೂ ಒಂದೇ ಮೀನಿಂಗ್ ಅದೇ ಟಿಂಗೋ ಕರ್ಮ ಒಂದ್ ಮಾತಂತೂ ನಿಜ ಸತ್ಯ ಸದ್ಯದಲ್ಲೇ ಅಮೂಲ್ ಬೇಬಿ ನಿಂಗ್ ಪ್ರಪೋಸ್ ಮಾಡೇ ಮಾಡ್ತಾನೆ ಆಹಾ ದೊಡ್ಡ ಭವಿಷ್ಯವಾಣಿ ನುಡಿತಿದ್ದಾನೆ ನೀನ್ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ ಹಾಗೆ ಆಗುತ್ತ ಸತ್ಯ ನನ್ನ ಮಾತು ಸುಳ್ಳಾಗ ಚಾನ್ಸ್ ಇಲ್ಲ ನಾನು ಲವ್ ಸ್ಟೋರೀಸ್ ನೋಡಿಲ್ಲ ನಾನು ಎಷ್ಟೋ ಆಕ್ಷನ್ ಸ್ಟೋರಿಗಳು ನೋಡಿದ್ದೀನಿ ಟ್ರೇಲರ್ ತೋರಿಸ್ಲಾ ಬಾಯ್ಸ್ ನಂಗೆ ಯಾಕೋ ಗಂಟ್ಲು ಒಣಗ್ತಾ ಇದೆ ಬೊಂಡ್ರೆ ಒಂದು ಕಬ್ನಲ್ಲಿ ಕುಡ್ಕೊಂಡ್ ಬಂದ್ಬಿಡೋಣ ಸತ್ಯ ಒಂದು 50 ರೂಪಾಯಿ ಹಾ ಬೊಂಡ್ರೆ ನಮ್ಮ ಕಾಸಲ್ಲೇ ಕುಡ್ಕೊಂಡ್ ಬರೋಣ ಲವ್ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟ್ ಟರ್ನ್ ನಡೀತಿದೆ ಅಂತ ಹೇಳು ಹೌದು ಬಮೇದ ಅದೆಲ್ಲ ಸರಿ ಇಷ್ಟೆಲ್ಲ ಟ್ವಿಸ್ಟ್ ಟರ್ನ್ ತಗೊಂಡು ಸತ್ಯ ಇರೋ ದಾರಿಗೆ ಹೋಗಿ ಯಾಕೆ ಸೇರ್ಕೋತಿದೆ ಬಮೇದ ಪದೇ ಪದೇ ಅವಳೇ ಸೇರ್ತಾ ಇದೀಯ ನೀನು ಹಲೋ ಒನ್ ಸ್ಮಾಲ್ ಕರೆಕ್ಷನ್ ಪದೇ ಪದೇ ನಾನು ಅವಳ ಹೆಸರು ತಗೊಂತಿಲ್ಲ ಪದೇ ಪದೇ ಅವಳೇ ನಿನ್ನ ಲೈಫಲ್ಲಿ ಬರ್ತಿರೋದು ಇವತ್ತಾಗಿದ್ದು ಅದೇನೆ ಹೌದಾ ನೀನು ಹೋಗಿ ಎರಡೇ ನಿಮಿಷಕ್ಕೆ ಅವಳು ಅದೇ ರೋಡಲ್ಲಿ ಪಾಸ್ ಆದ್ಲು ನಾನೆಲ್ಲೋ ಅಲ್ಲೇ ನೀವು ಸಿಕ್ಕಿರ್ಬೇಕು ಅನ್ಕೊಂಡೆ ಯಾಕೋ ನಿನ್ ಮೇಲೆ ಡೌಟ್ ಬಮೈದ ಡೌಟಾ ಹೋ ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ನೀನೇ ಇನ್ಫಾರ್ಮೇಶನ್ ಲೀಕ್ ಮಾಡಿ ಮಜಾ ತಗೊಂತಾ ಇದೆ ಅನ್ಸ್ತಾ ಇದೆ ಬಮೈದ ಎಂತ ಮಾತು ಹೇಳ್ಬಿಟ್ಟೆ ನೀನು ಯುದ್ಧಕ್ಕೆ ಕುದುರೆ ಮೇಲೆ ಸೈನಿಕ ಹೋಗ್ತಾನೆ ಆದ್ರೆ ಕುದುರೆನೇ ಮೊದಲು ಸಾಯೋದು ಆದ್ರೆ ಕುದುರೆ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ ಅಲ್ಲ ಅದು ನಿನ್ ಜೊತೆ ಬಂದು ಆ ಸತ್ಯ ಸಿಕ್ಕಾಗೆಲ್ಲ ಎಡವಟ್ ಆಗಿರೋದು ನನ್ಗೆ ರೋದ್ನೆ ಪಟ್ಟಿರೋದು ನಾನು ಅಂತದ್ರಲ್ಲಿ ನನ್ ಮೇಲೇನೆ ಅನುಮಾನ ಪಟ್ಬಿಟ್ಟ ಅಯ್ಯೋ ದೇವ್ರೆ ಜೀವಕ್ ಜೀವ ಅನ್ಕೊಂಡಿರೋ ಈ ಆಪ್ತ ಮಿತ್ರ ಬಾಯಲ್ಲಿ ಇಂತಹ ಮಾತು ಕೇಳ್ಬೇಕಿತ್ತ ಬಾಬೈದ ಅವತ್ತು ಆ ಜೇನು ನನ್ನ ಮುಖ ಕಚ್ಚೋ ಮೊದ್ಲು ನನ್ ಕಿವಿ ಒಳಗೋಗಿ ಕಿವಿ ಕಚ್ಚಿಬಿಟ್ಟಿದ್ರೆ ನಾನು ಇವತ್ತು ಕಿವುಡ ಆಗೋಗ್ತಿದ್ದೆ ಕಿವುಡ ಇಂತ ಮಾತು ಕೇಳಬೇಕಿತ್ತ ನಾನು ಕೇಳ್ಬೇಕಿತ್ತ ಬಾಬೈದ ನೀಂಗೆಲ್ಲ ಮಾತಾಡ್ಬೇಡ ನೀಗೆಲ್ಲ ಮಾತಾಡಿದ್ರೆ ನೋಡ್ತಿರೋರು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೆ ಅನ್ಕೋತಾರೆ ಗೊತ್ತಾಗೋಯ್ತಾ ಇನ್ನೇನ್ ಮತ್ತೆ ಆದ್ರೂ ನೀನ್ ಹೇಳ್ತಾ ಇರೋದು ಸರಿ ಅನ್ಸ್ತಾ ಇದೆ ಬಮೇದ ನಾವ್ ಎಲ್ಲಿ ಹೋದ್ರು ಅವಳು ಹೇಗ್ ನಮ್ ಸಿಗ್ತಾಳೆ ನೋಡು ಯಾರ್ ಫೋನ್ ಮಾಡ್ತಾ ಇದಾರೆ ನಾಚಿ ನೀರಾಗ್ಬಿಟ್ಟ ನೀರು ಮೊಬೈಲ್ ಮೇಲೆ ಬಿದ್ರೆ ಮೊಬೈಲ್ ಒಳ್ಳೇದಲ್ಲ ಎತ್ತು ಮಾತಾಡು ಅದ್ ನಮಗ್ ಗೊತ್ತಿದೆ ಹಲೋ ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಚೆಚೆ ನೀವು ಫೋನ್ ಮಾಡಿದ್ರೆ ಇಷ್ಟ ಆಗುತ್ತೆ ಕಷ್ಟ ಅಲ್ಲ ಇಕಲ್ಲ ನೀವು ಹೇಳಿ ಏನು ವಿಷಯ
ನಿಮ್ಮನ್ನ ಮತ್ತೆ ಮೀಟ್ ಮಾಡಬಹುದಾ? ಮತ್ತೆನಾ? ಯಾಕೆ ಆಗಲ್ವಾ? ಆಗಲ್ಲ ಅನ್ನೋ ಮಾತೇ ಇಲ್ಲ. ಒಂದೇ ದಿನದಲ್ಲಿ ಎರಡು ಜೊತೆ ಜಾಕ್ ಪಾಟ್ ಹೊಡಿತಾ ಇದೆಯಲ್ಲ, ಅದೇ ನಂಗೆ ನಂಬಕ್ ಆಗ್ತಾ ಇಲ್ಲ. ನಂಗೊಂದು ಕೂಡ ನೀವ್ ಹೇಳಿ ಎಲ್ಲಿಗೆ ಬರ್ಲಿ? ಅಯ್ಯೋ ಇವಾಗಲ್ಲ, ನಾಳೆ. ನೀವ್ ಫ್ರೀ ಇರ್ತೀರೋ ಇಲ್ವೋ ಅಂತ ಕೇಳ್ಕೊಂಡೆ ಅಷ್ಟೇ. ಈಗ ದಿವ್ಯ ಅವರೇ, ನಾನು ನಿಮ್ಮನ್ನ ಮದ್ವೆ ಆಗ್ತಾರ ಹುಡುಗ, ನಾನು ಫ್ರೀ ಆಗಿದ್ದೀನ ಅಂತ ಕೇಳಬಾರ್ದು, ಫ್ರೀ ಮಾಡ್ಕೊ ಅಂತ ಡಿಮ್ಯಾಂಡ್ ಮಾಡ್ಬೇಕು. ಹೇಳಿ ಎಲ್ಲಿಗೆ ಬರಬೇಕು? ನೀವು ಎಲ್ಲಿಗೆ ಬರಬೇಕು ಅಂತೀರೋ ಅಲ್ಲಿಗೆ ನಾನು ಬರ್ತಾ ಇರ್ತೀನಿ. ನಾಳೆನೇ ಮಾತಾಡ್ತೀನಿ. ಬಾಯ್, ಗುಡ್ ನೈಟ್. ಹಲೋ ಹಲೋ, ಬಂದಿದ್ದಾ? ದಿವ್ಯ ಸಿಗ್ತೀನಿ ಅಂದ್ರೆ ಸಾಕು, ಕುಣದಾಡ್ತಿದ್ದೆ. ಯಾಕೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಅಂತ ಏನೂ ಇಲ್ಲ ಬಾಮೈದ. ದಿವ್ಯ ಸುಮ್ ಸುಮ್ನೆ ಮೀಟ್ ಮಾಡು ಅಂತ ಹೇಳೋಳಲ್ಲ, ಅದರಲ್ಲೂ ಇವತ್ ಮೀಟ್ ಮಾಡಿ ನಾಳೆನೂ ಮೀಟ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಒಂದ್ ಕಡೆ ಖುಷಿ ಜೊತೆ ಅಂತ ವಿಷಯ ಏನಿರ್ಬೋದು ಅಂತ ಯೋಚನೆ ಬರ್ತಾ ಇದೆ. ಬೇಡ ಬೇಡ, ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಕ್ ಹೋಗ್ಬೇಡ ಬೊಮೈದ. ಸುಲಭವಾಗ್ಬೇಕಾದ್ರೆ ಚಂದ್ರಲೋಕಕ್ಕೆ ಹೋಗ್ಬಿಡ್ಬೋದು, ಆದ್ರೆ ಹೆಣ್ಮಕ್ಳು ಏನೇನು ಯೋಚನೆ ಮಾಡ್ತಾರೆ ಅಂತ ಮಾತ್ರ ತಿಳ್ಕೊಳಕಾಗಲ್ಲ. ಈ ಲವ್ವು, ಈ ಹುಡುಗಿರು ನೀನ್ ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ರಾಕೆಟ್ ಸೈನ್ಸ್ ಅಷ್ಟೇ ಕಾಂಪ್ಲಿಕೇಷನ್. ಯು ಮೀನ್ ಕಾಂಪ್ಲಿಕೇಟೆಡ್? ಅದೇ ಹೇಳಕ್ ಬಂದಿತ್ತು. ಮ್ಯಾನೇಜ್ ಮಾಡ್ಬಿಟ್ಟ ದಿವ್ಯಾ ಅವರೇ, ಕಾಲ್ ಮಾಡಿ ಮೀಟ್ ಮಾಡೋಣ ಅಂದ್ರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶೋರ್. ಇನ್ಫ್ಯಾಕ್ಟ್ ನೀವು ಕಾಲ್ ಮಾಡಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೂ ಅಷ್ಟೇ. ಐ ನೋ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ಜೊತೆ ಮಾತಾಡಬೇಕು ಅನಿಸಿರುತ್ತೆ. ನಾನು ನಿಮ್ಮನ್ನು ನೋಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ನೋಡಬೇಕು ಅನಿಸಿರುತ್ತೆ. ನನ್ನ ಯಾಕ್ತಿವಿ ಅವರೇ, ಬೋರ್ ಆಗ್ತಾ ಇದೆಯಾ? ಅಯ್ಯೋ ಇಲ್ಲ, ನನ್ನ ಫೀಲಿಂಗ್ಸ್ ಎಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ನಾವಿಬ್ಬರು ಒಂದೇ ಜೀವ ಎರಡು ದೇಹ ಅಂತ. ದಿವ್ಯ ಅವರೇ, ನೀವು ನನ್ನ ಮದುವೆ ಆಗ್ತಾರೆ ಹುಡುಗಿ, ನಿಮ್ಗೆ ಇಷ್ಟು ಗೊತ್ತಾಗದೇ ಇರತ್ತಾ? ಎನಿವೆ, ಇನ್ನು ಮಾತಾಡಬೇಕು ಅಂದ್ರಲ್ಲ, ಏನದು? ಕಾರ್ತಿಕ್, ಕಾರ್ತಿಕ್, ನೀವು ಯಾರನ್ನಾದರೂ ಲವ್ ಮಾಡಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ಅದನ್ನ ಓಪನ್ ಆಗಿ ಹೇಳಿ. ನೀವು ಯಾರನ್ನಾದರೂ ಲವ್ ಮಾಡ್ತಿದ್ದೀರಾ? ಹೌದು ಹೌದು. ವಾಟ್, ನಿಜ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ದಿವ್ಯಾ ಅವರೇ. ನಾಳೆ ದಿನ ನೀವು ನನ್ನ ಮದುವೆ ಆಗೋ ಹುಡುಗಿ, ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನೀವು ಹೇಳಿದ್ರಲ್ಲ ಓಪನ್ ಆಗಿ ಹೇಳಿ ಅಂತ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಈ ವಿಷಯ ನಿಮ್ಮ ಹತ್ರ ತುಂಬ ಸತಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ನಿಮ್ಮ ಹತ್ರ ನಿಜ ಹೇಳ್ತಾ ಇದ್ದೀನಿ. ನಾನೊಂದು ಹುಡುಗಿನ ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಮ್ಮಿಬ್ರು ವೇವ್ ಲೆಂತ್ ಸಕ್ಕದಾಗೆ ಮ್ಯಾಚ್ ಆಗುತ್ತೆ. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರು ಆಮೇಲೆ ನಾವು ಭೇಟಿ ಆಗದೇ ಇರೋ ದಿನಾನೇ ಇಲ್ಲ.